ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ದೊಂಡೇರಂಗಡಿ ಸಮೀಪದ ಕುಕ್ಕುಜಯ ಸುಭಾಷ್ ಅವರ ಮನೆಗೆ ಬಂದಿದ್ದೇನೆ. ಅವರ ಗದ್ದೆಯಲ್ಲಿ ನೇಜಿ ಕೀಳುವಂತಹ ಕೆಲಸ ಆಗ್ತಾ ಇದೆ. ಸೊ ಈ ಹೊತ್ತಲ್ಲಿ ಈ ಊರಿನ ಹಿರಿಯರು, ನಿವೃತ್ತ ಉಪನ್ಯಾಸಕರು, ಹಾಡುಗಾರರು, ಯಕ್ಷಗಾನ ಕಲಾವಿದರು ಲಕ್ಷ್ಮಣ್ ಡಿ ಕುಕ್ಕುಜಯ ಅವರಿದ್ದಾರೆ. ಅವರ ಹತ್ರ ಈಗ ಹಠ ಮಾಡಿ ಒಂದು ಹಾಡು ಹಾಡಿಸೋದು. ಅವರ ಶಿಷ್ಯ ನನ್ನನ್ನು ಇಲ್ಲಿ ಕರ್ಕೊಂಬಂದದ್ದೇ ಅಶೋಕ್ ದೊಂಡೇರಂಗಡಿ ಅವರು. ಸೊ ಅವರ ಶಿಷ್ಯ ಒತ್ತಾಯ ಮಾಡಿ ಈಗ ಹಾಡಿಸ್ಬೇಕು ಅಂತ. ಸರ್, ಒಂದು ಹಾಡು. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ ಎಲ್ಲಿದ್ದರೇನಂತೆ ನಿನ್ನ ನೊಲಿಯದೆ ಮಾಣೆ, ಎಲ್ಲಿದ್ದರೇನಂತೆ ನಿನ್ನ ನೊಲಿಯದೆ ಮಾಣೆ. ಗುರುದೇವನಾಣೆ ಓ ನನ್ನ ನೆಚ್ಚಿನ ಬಂಧು, ಯಾವ ಜನ್ಮದ ಮೈತ್ರಿ. ವಿಶ್ವಜೀವನ ಒಂದು ಪಾರವಿಲ್ಲದ ಸಿಂಧು, ವಿಶ್ವಜೀವನ ಒಂದು ಪಾರವಿಲ್ಲದ ಸಿಂಧು. ಮೇಲೆ ತೆರೆ ನೊರೆಯದ್ದು ಭೋರ್ಗರೆಯುತ್ತಿರೆಗಿ, ಅದರಂತರಾಳದಲ್ಲಿ ಗುಪ್ತಗಾಮಿನಿಯಾಗಿ, ಹೃದಯಗಳು ನಲಿಯುತ್ತಿರೆ ಪ್ರೇಮ ತೀರ್ಥದಿ ಮಿಂದು. ಯಾವ ಜನ್ಮದ ಮೈತ್ರಿ ಅದರರ್ಥಗೀರ್ಥಗಳು ಸೃಷ್ಟಿಕರ್ತನಿಗಿರಲಿ, ವ್ಯರ್ಥ ಜಿಜ್ಞಾಸೆಯಲಿ ಕಾಲಹರಣವದೇಕೆ ಬಾರಯ್ಯ ಮಮ ಬಂಧು. ಜೀವನ ಪಥದೊಳಾವು ಒಂದಾಗಿ ಮುಂದುವರೆಯುವ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ. ಅದ್ಭುತ ಸರ್. ಸರ್, ನಿಮಗೆ ನೀವು ಹಿರಿಯರು, ಈ ಭಾಗದಲ್ಲಿ ಹಿಂದೆ ತುಂಬ ಕೃಷಿಯನ್ನು ಕಂಡವರು, ಈಗ ತೀರಾ ಅಪರೂಪ ಅಂದರೆ ಅಪರೂಪ. ಸರ್, ನಿಮ್ಮ ಕಾಲ ಅಥವಾ ನಿಮ್ಮ ಯೌವನದ ಕಾಲದ ಈ ಭಾಗದ ಕೃಷಿ ಬದುಕು ಹೇಗಿತ್ತು ಸರ್? ನಮ್ಮ ಬಾಲ್ಯದ ಕಾಲದಲ್ಲಿ ಬಹುತೇಕ ಎಲ್ಲರೂ ಕೃಷಿ ಕುಟುಂಬದವರೇ, ಎಲ್ಲರ ಮನೆಯಲ್ಲಿ ವ್ಯವಸಾಯ ಎಲ್ಲರೂ ಕೃಷಿಕರೇ. ಕೃಷಿಕರಲ್ಲದವರು ಯಾರೂ ಇಲ್ಲ. ಕೂಲಿ ಕಾರ್ಮಿಕರ ಕುಟುಂಬ ಅಂತೇಳಿ ಇಲ್ಲ, ಎಲ್ಲ ಕೃಷಿಕರೇ. ಒಂದು ಮನೆಯವರು ಇನ್ನೊಂದು ಮನೆಗೆ ಸಹಾಯ ಮಾಡ್ತಿದ್ರು. ವ್ಯವಸಾಯ ಬೇಸಾಯ ಗದ್ದೆ ಹೂಡುವಾಗ ಅಥವಾ ನಾಟಿ ಮಾಡುವಾಗ ಎಲ್ಲ ಆ ಮನೆಯವರು ಈ ಮನೆಯವರಿಗೆ ಹಣದ ವ್ಯವಹಾರದ ಪ್ರಶ್ನೆ ಇಲ್ಲ. ಹಣದ ವ್ಯವಹಾರದ ಪ್ರಶ್ನೆ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಿತ್ತು, ಸಮೃದ್ಧವಾಗಿತ್ತು. ಹೊಲ ಗದ್ದೆ ತೋಟ ಎಲ್ಲ ನೋಡೋದಕ್ಕೆ ಭಾಳ ಸಂತೋಷವಾಗ್ತಿತ್ತು. ಈಗ ಕಾಲ ಬದಲಾಗಿದೆ. ಆಧುನಿಕತೆ ನಮ್ಮೂರಿಗೂ ಕಾಲಿಟ್ಟಿದೆ. ಹಾಗಾಗಿ ಕೃಷಿ ಮಾಡೋರು ಭಾಳ ಕಡಿಮೆ. ಕೂಲಿ ಕೆಲಸಕ್ಕೆಲ್ಲ ಹೋಗೋರ ಸಂಖ್ಯೆಯೇ ಜಾಸ್ತಿ ಆಗ್ತಾ ಉಂಟು. ಆದರೆ ಕೂಲಿ ಕೆಲಸ ನಮ್ಮಲ್ಲಿ ಅದು ಕೂಡ ಇಲ್ಲ. ಎಲ್ಲ ಹುಡುಗರೆಲ್ಲ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಆಗೆಲ್ಲ ಒಂದೊಂದು ಮನೆಗಳಲ್ಲಿ 10-25 ಜನರಿದ್ದರು. ತಂದೆಯ ನಂತರ ಮಗ ಅದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸಿದ್ರೆ ಹೆಣ್ಮಕ್ಕಳೆಲ್ಲ ನಾಟಿ ಅದಕ್ಕೆಲ್ಲ ಸೊಪ್ಪು ತೋಟದಕ್ಕೆಲ್ಲ ಹೋಗ್ತಿದ್ರು, ಹೈನುಗಾರಿಕೆ ಎಲ್ಲ ಮಾಡ್ತಿದ್ರು. ಹೈನುಗಾರಿಕೆ ಅಂದರೆ ಈಗಿನ ಹಾಗೆ ದೊಡ್ಡ ದೊಡ್ಡ ದನಗಳನ್ನು ಸಾಕಿ ಹೈನುಗಾರಿಕೆ ಅಲ್ಲ, ಸಣ್ಣ ಸಣ್ಣ ಲೋಕಲ್ ತಳಿಗಳನ್ನು ಸಾಕಿ ಹೈನುಗಾರಿಕೆ ಮಾಡ್ತಿದ್ರು. ಭಾಳ ಚೆನ್ನಾಗಿತ್ತು ಅದು ಆ ಕಾಲ. ಮತ್ತು ಈ ಪರಿಸರ ಉಂಟಲ್ಲ, ಇದು ನಾನು ಶಾಲೆ ಬಯಲೂರು ಹೈಸ್ಕೂಲಿಗೆ ನಡೆದುಕೊಂಡು ಹೋಗುವಾಗ ಪ್ರತಿದಿನ ಇದೇ ದಾರಿಯಲ್ಲಿ ಹೋಗ್ತಿದ್ದೆ ನಾನು. ಹೌದು, ಈ ಆಗದಲ್ಲಿ ಇಲ್ಲಿ ಅಡಿಕೆ ಮರ ಎಲ್ಲ ಕಡಿಮೆ ಇತ್ತಾಗ, ಎಲ್ಲ ಸಾಗುವಳಿ ಮಾಡ್ತಿದ್ರು. ಮಳೆಗಾಲದಲ್ಲಿ ಆ ಗದ್ದೆಯ ದಂಡೆಯಲ್ಲಿ ನಾವು ನಡೆದುಕೊಂಡು ಹೋಗುವ ಅದು ಹಾಕಿದ್ದು ಸಂಭ್ರಮ ಬೇರೆ. ಈಗ ಕಾಲ ಬದಲಾಗಿದೆ. ಈಗ ನೋಡ್ಲಿಕ್ಕೆ ಸರ್, ಈಗ ಅದೇ ಇವರ ಜೊತೆಗೆ ಒಂದು ಮಗ ಕೂಡ ಒಂದು ಕೆಸರಿಗೆ ಕಾಲು ಇಟ್ಟಿರೋದು ನಿಜಕ್ಕೂ ಒಂದು ನಮಗೆ ಸ್ಫೂರ್ತಿ ಅಂತ ಅಲ್ವಾ ಸರ್? ಹೌದೌದು. ಹಿಂದೆ ಎಲ್ಲ ನಾನು ಅಧ್ಯಾಪಕನಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ನನಗೆ ಆಶ್ಚರ್ಯ ಆಯ್ತು. ಕಡೆಗಡೆಗೆ ಏನಂತ ಹೇಳಿದ್ರೆ ಕೋಣ ಅಂದ್ರೆ ಏನಂತ ಮಕ್ಕಳಿಗೆ ಗೊತ್ತೇ ಇಲ್ಲ. ನಮ್ಮ ಬಾಲ್ಯದಲ್ಲಿ ಪ್ರತಿ ಮನೆಗಳಲ್ಲೂ ಕೋಣಗಳಿದ್ದು, ಕೋಣಗಳನ್ನು ಸಾಕ್ತಿದ್ರು, ಎತ್ತುಗಳನ್ನು ಸಾಕ್ತಿದ್ರು. ಈಗ ಈ ಸುಭಾಷ ಒಬ್ಬನ ಮನೆಯಲ್ಲಿ ಬಿಟ್ಟು ಮತ್ತೆ ನಮ್ಮ ಕುಕ್ಕುಜ ಪರಿಸರದಲ್ಲಿ ಯಾರ ಮನೆಯಲ್ಲೂ ಒಂದೇ ಒಂದು ಜೋಡಿ ಕೋಣ ಇಲ್ಲ.
ಇವರಿಗೆ ಮಾತ್ರ ಅನಿವಾರ್ಯ, ಯಾಕಂದ್ರೆ ಇವರ ಗದ್ದೆಗೆ ಟಿಲ್ಲರ್ ಟ್ರ್ಯಾಕ್ಟರ್ ಯಾವ್ದು ಇಳಿಯುವ ಹಾಗೆ ಪರಿಸ್ಥಿತಿ ಇಲ್ಲ, ಅಂತ ದಾರಿಯಲ್ಲಿ ಇದ್ದಾರೆ, ಅಂತ ಜಾಗದಲ್ಲಿ ಇವರು ಇದ್ದಾರೆ. ಮತ್ತೆ ಇವರಿಗೆ ಕೃಷಿ ಕಾರ್ಯದಲ್ಲಿ ಒಂದು ಆಸಕ್ತಿ, ಇವರೊಬ್ಬರು ಈಗ ಇಲ್ಲಿಗೆ ಕೃಷಿಯ ಮಟ್ಟಿಗೆ ಇವರೊಬ್ಬರು ಮಾದರಿಯಾಗಿದ್ದಾರೆ, ಮತ್ತು ಅನೇಕ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರುವ ವ್ಯಕ್ತಿ ಆತ. ಅಲ್ಲಿ ಒಂದುಗಳಿಗೆ ಪುರುಸೊತ್ತು ಅಂತ ಹೇಳಿಲ್ಲ. ಹೌದು, ಇಲ್ಲಿ ಆಮೇಲೆ ಅಲ್ಲಿ ಡೈರಿ ಆಯಿತು, ಅಲ್ಲಿ ಪಶುಸಂಗೋಪನೆ ಆಯಿತು ಮನೆಯಲ್ಲಿ, ಆಮೇಲೆ ಆ ದನಗಳಿಗೆ ಚಿಕಿತ್ಸೆ ಶುಶ್ರೂಷೆಯಲ್ಲಿ ಅವರು ಬಹಳ ಮನೆಗಳಿಗೆ ಕರೀತಿರ್ತಾರೆ, ಹಾಗೆ ಹೋಗ್ತಿರ್ತಾರೆ. ಈಗ ಸಂತೋಷ ಸಂಗತಿ ಅಂತ ಹೇಳಿದ್ರೆ ಇಲ್ಲಿ ಇವರ ಒಂದು ಮನೆಯಲ್ಲಿ ಕೃಷಿ ಕಾರ್ಯ ನಡೀತಾ ಉಂಟು. ಹೌದು, ಮತ್ತೆ ಕೂಲಿಗೆ ಈಗ ನಾಟಿ ಮಾಡೋದಕ್ಕೆ ಜನವೂ ಸಿಗುದಿಲ್ಲ, ಇವರು ಎಲ್ಲಿಂದ ತರಿಸಿದೀವಿ, ಕುಂಟಲಗಟ್ಟೆಯಿಂದ ಇಲ್ಲೊಂದು 10 ಜನ ತರಿಸಿದ್ವಿ. ಹೌದು, ನಿಜ ಅಂದ್ರೆ ಸಾಮಾನ್ಯ ಈಗ ತೋಟಗಳೆಲ್ಲ ಇವೆ, ಯಾಕಂದ್ರೆ ಗದ್ದೆ ಕಷ್ಟ ಆಗುತ್ತೆ ಅಂತ ತೋಟ ಮಾಡ್ಕೊಂಡಿದ್ದಾರೆ. ಈ ರೀತಿ ಗದ್ದೆ ಇರುವುದು ಬಹಳ ಅಪರೂಪ ಅಲ್ವಾ ಸರ್? ಅದರಲ್ಲೂ ಕೂಡ ಇದ್ರು ಕೂಡ ಟ್ರ್ಯಾಕ್ಟರ್ ಟಿಲ್ಲರ್ ಅಥವಾ ಅದ್ರ ಮೂಲಕ ಯಂತ್ರದ ಮೂಲಕ ಎಲ್ಲ ಬಿತ್ತನೆ ಕಾರ್ಯ ಕಟಾವು ಕಾರ್ಯ ಎಲ್ಲವೂ ಅದರಲ್ಲಿ ಆಗ್ತದೆ. ಇದೊಂದು ಬಹಳ ಅಗತ್ಯ ಅಂತ ನನಗೆ ಅನಿಸುದು, ಯಾಕಂತ ಹೇಳಿ ಹಳ್ಳಿಯವನ್ ಇರ್ಲಿ ಡಿಲ್ಲಿಯವನ್ ಇರ್ಲಿ ಊಟ ಮಾಡ್ಬೇಕು ಅನ್ನೋ ಅಕ್ಕಿಯನ್ನ, ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಊಟ ಮಾಡ್ಬೇಕು, ಅದು ಇಲ್ಲ. ಈಗ ತೋಟ ಮಾಡಿದ್ರೆ ದುಡ್ಡು ವ್ಯಾಪಾರ ನಡೆಯುವ ದುಡ್ಡು ಸಿಗ್ಬೋದು ಕೈಗೆ, ಆದ್ರೆ ತಿನ್ಲಿಕ್ಕೆ ಅನ್ನ ಸಿಗುದಿಲ್ಲಲ್ಲ. ಅನ್ನ ಸಿಗ್ಬೇಕಾದ್ರೆ ಈ ಕಾಯಕವನ್ನೇ ಮಾಡ್ಬೇಕಲ್ಲ. ಇವತ್ತಂತೂ ಅಶೋಕ್ ದೊಂಡೇರಂಗಡಿ ಅವರಿಗೆ ದೊಡ್ಡ ಧನ್ಯವಾದ ಹೇಳ್ತಾನೆ. ಅಪರೂಪದ ಅಂದ್ರೆ ಅಪರೂಪ ಅಂದ್ರೆ ಈ ಹಿಂದೆ ಸಾಮಾನ್ಯವಾಗಿದ್ದ ಈ ಒಂದು ಕೃಷಿ ಪದ್ಧತಿ ಇವತ್ತು ಮಾಯವೇ ಆಗಿದೆ. ಸೊ ಹೀಗಿರುವಾಗ ಒಂದು ಅಪರೂಪದ ಒಂದು ಕುಟುಂಬವನ್ನು ಪರಿಚಯ ಮಾಡಿದ್ದು, ಅಪರೂಪದ ಒಂದು ವಾತಾವರಣಕ್ಕೆ ಕರ್ಕೊಂಡು ಬಂದ ನಿಮಗೆ ಧನ್ಯವಾದವನ್ನು ಹೇಳ್ತಾನೆ. ಸೊ ಇವರ ಜೊತೆಗೆ ಇವತ್ತು ಇವರು ಉಳುಮೆ ಮಾಡುವಾಗ ಆಗಿರ್ಬೋದು ಅಥವಾ ಬೇರೆ ಇವರ ಮನೆ ಹಟ್ಟಿ ಇದೆಲ್ಲ ಮಾತಾಡಿದ್ದೇವೆ, ಅದನ್ನೆಲ್ಲ ಒಂದೊಂದೇ ವಿಡಿಯೋದಲ್ಲಿ ತೋರಿಸ್ತಾ, ಸೊ ಈ ಮಗನೂ ಕೂಡ ಕೆಸರಿಗೆ ಇಳಿದಿರೋದು ನಮ್ಗೆಲ್ರಿಗೂ ಸ್ಫೂರ್ತಿ ಅಂತ ಹೇಳ್ತಾ ನಮಸ್ಕಾರ.